ಮೈಸೂರಿಗೆ ಹೋಗೋಣ ಅರಮನೆಗಳ ನಗರಿ ಮೈಸೂರಿನಲ್ಲೂ ಕೂಡ ಕರೋನಾ ರಣನರ್ತನ ಅಲ್ಲಿ ಹೇಗೆ ಅಂತ ನೋಡೋಣ ಅರಮನೆ ನಗರಿ ಮೈಸೂರಿನಲ್ಲೂ ಕೂಡ ಕೊರೋನಾ ರಣನರ್ತನ ಆಗಸ್ಟ್ನಲ್ಲಿ ಮೈಸೂರಿನಲ್ಲಿ ಕೊರೋನಾ ಅಬ್ಬರ ಹೇಗಿದೆ ಅಂತಕ್ಕಂಥದನ್ನ ಪ್ರತಿನಿತ್ಯ ನೀವು ನೋಡ್ತಾನೇ ಇದ್ದೀರಾ ನಾನೂರು ಐನೂರು ನಾನೂರು ಐನೂರು ಐನೂರು ಅನ್ನೋಂಥದ್ದು ಮೈಸೂರಿನಲ್ಲಿ ಕಾಮನ್ ಆಗ್ಬಿಡ್ತು ಆದರೆ ಸೆಪ್ಟೆಂಬರ್ನಲ್ಲಿ ಇನ್ನಷ್ಟು ಆರ್ಭಟಿಸಲಿದೆಯಂತೆ ಮಹಾಮಾರಿ ಸೆಪ್ಟೆಂಬರ್ನಲ್ಲಿ ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಏನು ತಂತ್ರ ನೋಡಿ ಸದ್ಯದ ಪರಿಸ್ಥಿತಿ ಹೇಳ್ತೀವಿ ಮೈಸೂರಿನಲ್ಲಿ ಟೋಟಲ್ ಕೇಸ್ ಇರ್ತಕ್ಕಂಥದ್ದು ಹನ್ನೆರಡು ಸಾವಿರದ ಐನೂರ ತೊಂಬತ್ತೆಂಟು ಅದರಲ್ಲಿ ಸಕ್ರಿಯ ಕೇಸು ಎರಡು ಸಾವಿರದ ಏಳ್ನೂರ ಹನ್ನೊಂದು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರೋರು ಸೆಪ್ಟೆಂಬರ್ ಅಂತ್ಯಕ್ಕೆ ಸೆಪ್ಟೆಂಬರ್ ಅಂತ್ಯಕ್ಕೆ ಇದು ಓಕೆ ಸಕ್ರಿಯ ಕೇಸ್ಗಳೇ ಒಂಬತ್ತು ಸಾವಿರದ ಇನ್ನೂರೈವತ್ತಕ್ಕೆ ಏರಿಕೆ ಆಗಬಹುದು ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಏಳ್ನೂರ ಹನ್ನೊಂದರಿಂದ ಒಂಬತ್ತು ಸಾವಿರದ ಇನ್ನೂರೈವತ್ತಕ್ಕೆ ಏರಿಕೆ ಆಗ್ಬೋದು ಸಕ್ರಿಯ ಕೇಸ್ಗಳು ಅಂದರೆ ಅಲ್ಲಿಗೆ ಇನ್ನೂ ಹೆಚ್ಚು ಕಡಿಮೆ ಏಳು ಸಾವಿರ ಇದರಲ್ಲೇ ಜಾಸ್ತಿ ಆಗುತ್ತೆ ಟೋಟಲ್ ಕೇಸು ಹನ್ನೆರಡು ಸಾವಿರ ಇದ್ದಿದ್ದು ಇಪ್ಪತ್ತು ಸಾವಿರಕ್ಕೆ ಬರಬಹುದು ಮೈಸೂರಿನಲ್ಲಿ ಯಾವಾಗ ಸೆಪ್ಟೆಂಬರ್ ಅಂತ್ಯಕ್ಕೆ ಮೈಸೂರಿನಲ್ಲೇ ಇಪ್ಪತ್ತು ಸಾವಿರಕ್ಕೆ ಬಂದರೂ ಆಶ್ಚರ್ಯಪಡುವಂತಿಲ್ಲ ಹೀಗಿದೆ ಪರಿಸ್ಥಿತಿ ಸೊ ಸೆಪ್ಟೆಂಬರ್ ಯುದ್ಧಕ್ಕೆ ಮೈಸೂರಿನ ಪ್ಲ್ಯಾನ್ ಏನು ನೋಡೋಣ ಬೆಡ್ಗಳ ಆಸ್ಪತ್ರೆಗಳನ್ನು ಆರಂಭಿಸಲಾಗಿದೆ ಓಕೆ ಹೆಚ್ಚುವರಿ ಬೆಡ್ಗಳ ಹಾಸ್ಪಿಟಲ್ಗಳನ್ನು ಈಗಾಗಲೇ ಆರಂಭ ಮಾಡಲಾಗಿದೆ ಪರಿಸ್ಥಿತಿ ನೋಡಿಕೊಂಡು ಇನ್ನೂ ಕೆಲವು ಆಸ್ಪತ್ರೆಗಳನ್ನು ಆರಂಭ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಕನಿಷ್ಠ ಐವತ್ತು ಬೆಡ್ಡನ್ನು ಸಿದ್ಧವಿರಿಸಲು ಸೂಚನೆ ಈ ಸೂಚನೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾಕೆಂದರೆ ಪ್ರೈವೇಟ್ ಅವರು ಇವ್ರ ಮಾತನ್ನು ಕೇಳಲ್ಲ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಬೆಡ್ ಸಮಸ್ಯೆ ಇಲ್ಲ ಕನಿಷ್ಠ ಎರಡು ಸಾವಿರ ಬೆಡ್ಗಳ ವ್ಯವಸ್ಥೆ ಇದೆ ಬೆಡ್ಗಳ ಸಮಸ್ಯೆ ಇಲ್ಲ ಅಂತಾರೆ ಟೆಸ್ಟ್ ಸಂಖ್ಯೆ ಹೆಚ್ಚಳ ಜ್ವರದ ರೋಗಿಗಳ ಮೇಲೆ ಹೆಚ್ಚು ನಿಗಾವನ್ನು ಇಡಲಾಗ್ತಾ ಇದೆ ಅಂತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ಮೈಸೂರಿನಲ್ಲಿ ಕೈಗೊಂಡಿರ್ತಕ್ಕಂಥ ಲೆಕ್ಕಾಚಾರ ನೋಡೋಣ ಏನ್ ಹೇಳ್ತಾರೆ ನನ್ನ ಕೊಲೀಗ ಮೈಸೂರಿನಿಂದ ಅಂತ ಮೈಸೂರಿನಿಂದ ನನ್ನ ಕೊಲೀಗೆ ಮೈಸೂರು ಕೆಪಿ ನಾಗರಾಜ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಕೆಪಿ ಈಗ ತಾವು ಕಂಡಂತೆ ಮುಂದಿನ ಎರಡು ತಿಂಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸೋಂಕಿನ ಪ್ರಮಾಣ ದುಪ್ಪಟ್ಟಾಗುತ್ತೆ ತಿಂಗಳಿಗೆ ಡಬಲ್ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಮೈಸೂರಿನಲ್ಲೂ ಕೂಡ ತಾವು ಕಂಡಂತೆ ಮೈಸೂರಿನಲ್ಲಿ ಅದಕ್ಕೋಸ್ಕರ ಯಾವ ರೀತಿ ಸಿದ್ಧತೆಗಳಾಗಿದೆ ಅರವಿಂದ್ ಮೈಸೂರಿನಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ಆವರೇಜ್ ಆಗಿ ಪ್ರತಿದಿನವೂ ಕೂಡ ಐನೂರರಷ್ಟು ಕೇಸ್ಗಳು ಬರ್ತಾ ಇದ್ದಾವೆ ಮತ್ತು ತಜ್ಞರ ಅಭಿಪ್ರಾಯದ ಪ್ರಕಾರವಾಗಿ ಮುಂದಿನ ತಿಂಗಳು ಆ ಕೇಸ್ಗಳು ದುಪ್ಪಟವಾಗುವಂಥದ್ದು ಇವತ್ತಿನ ಲಕ್ಷಣಗಳನ್ನ ಗಮನಿಸ್ತಾ ಇದ್ದರೆ ಮತ್ತು ಇವತ್ತು ಮೈಸೂರಿನಲ್ಲಿ ನಡೀತಾ ಇರುವಂಥ ರ್ಯಾಪಿಡ್ ಟೆಸ್ಟ್ಗಳನ್ನು ಮತ್ತು ರ್ಯಾಪಿಡ್ ಟೆಸ್ಟ್ಗಳ ರಿಪೋರ್ಟ್ಗಳನ್ನ ಗಮನಿಸ್ತಾ ಇದ್ದರೆ ಬಹುತೇಕ ಆ ಅಂಕಿಅಂಶಗಳು ಸತ್ಯವಾಗುವಂಥ ರೀತಿಯಲ್ಲೇ ಕಾಣ್ತಾ ಇದ್ದಾವೆ ಈಗಾಗಿಯೇ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಬೆಡ್ಗಳ ವ್ಯವಸ್ಥೆಯನ್ನು ಪ್ರಮುಖವಾಗಿ ಮಾಡಿಕೊಂಡಿದೆ ಮೈಸೂರಿನಲ್ಲಿ ತಾತ್ಕಾಲಿಕವಾದಂಥ ಆಸ್ಪತ್ರೆಗಳನ್ನ ತೆಗೆದುಕೊ ಈಗಾಗಲೇ ತೆರೆದಿದೆ ಮತ್ತು ನೀವಾಗಲೇ ಹೇಳಿದಂತೆ ಖಾಸಗಿ ಆಸ್ಪತ್ರೆಯವರಿಗೆ ಐವತ್ತು ಕನಿಷ್ಠ ಬೆಡ್ಗಳನ್ನು ಸಿದ್ಧಪಡಿಸಿ ಅಂತ ಹೇಳಿದ್ರು ಕೂಡ ಅವರು ಆ ಮಾತು ಕೇಳ್ತಾರ ಅನ್ನುವಂಥದ್ದು ಆ ಮಾತು ಕೇಳಲೇಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಾನಿಟರಿಂಗ್ ಕಮಿಟಿಯನ್ನು ಕೂಡ ಮೈಸೂರು ಜಿಲ್ಲಾಡಳಿತ ಮಾಡಿಕೊಂಡಿದೆ ಪ್ರತಿಯೊಬ್ಬರನ್ನು ಕೂಡ ಐವತ್ತು ಬೆಡ್ಗಳು ಇರುವಂತಹ ಒಂದು ರಿಪೋರ್ಟನ್ನು ಸಲ್ಲಿಸಬೇಕು ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳ ಲೋಗಿ ಅದನ್ನು ಪರಿಶೀಲಿಸಬೇಕು ಈ ರೀತಿಯಾದಂಥ ಒಂದು ಮಾನಿಟರಿಂಗ್ ಕಮಿಟಿಯನ್ನು ಮಾಡಿಕೊಂಡಿದ್ದಾರೆ ಇಲ್ಲಿರುವಂತಹ ಒಂದು ಪ್ರಶ್ನೆ ಏನು ಅಂದರೆ ಅರವಿಂದ್ ಈಗ ಬೆಡ್ಗಳ ವ್ಯವಸ್ಥೆ ಏನಾದರೂ ಆಗುತ್ತೆ ಆದರೆ ವೆಂಟಿಲೇಟರ್ಗಳನ್ನ ಎಲ್ಲಿಂದ ತರಬೇಕು ಯಾಕಂದರೆ ವೆಂಟಿಲೇಟರ್ಗಳೆಲ್ಲ ಖರೀದಿ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ ಎರಡನೇದಾಗಿ ಬೆಡ್ಗಳನ್ನು ಹೆಚ್ಚು ಮಾಡಿದಷ್ಟು ವೈದ್ಯಕೀಯ ಸಿಬ್ಬಂದಿ ಹೆಚ್ಚು ಹೆಚ್ಚಿನಾಗಿ ಸಂಖ್ಯೆಯಲ್ಲಿ ಬೇಕಾಗುತ್ತೆ ಆದರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಇನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೊರತೆ ಇದೆ ತಾತ್ಕಾಲಿಕವಾಗಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು ಕೂಡ ಸಂಬಳ ಪ್ರಮಾಣ ಕಡಿಮೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಯಾರು ಕೂಡ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಕೇವಲ ಬೆಡ್ಗಳ ಸಂಖ್ಯೆ ಏರಿಸ್ತಿದ್ದಂಗೆ ಸಮಸ್ಯೆ ಬಗೆಹರಿಯೋದಿಲ್ಲ ಅದಕ್ಕೆ ತಕ್ಕಂತೆ ವೈದ್ಯಕೀಯ ಸಿಬ್ಬಂದಿಗಳು ಏರಿಕೆ ಆಗಬೇಕು ವೆಂಟಿಲೇಟರ್ಗಳ ಸಂಖ್ಯೆಯೂ ಕೂಡ ಏರಿಕೆ ಆಗಬೇಕು ಮೈಸೂರಿನಲ್ಲಿ ವೆಂಟಿಲೇಟರ್ಗಳ ಸಂಖ್ಯೆ ತೀರಾ ಅಂದರೆ ತೀರಾ ಕಡಿಮೆ ಇದೆ ಹೀಗಾಗಿಯೇ ಮೈಸೂರಿನಲ್ಲಿ ಡೆತ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ಅಭಿಪ್ರಾಯ ಹಾಗಾಗಿ ಜಿಲ್ಲಾಡಳಿತ ಸಿದ್ಧವಾಗಬೇಕಾಗಿರುವಂತಹದ್ದು ವೈದ್ಯಕೀಯ ಸಿಬ್ಬಂದಿ ಹೆಚ್ಚಳ ಮಾಡೋದಕ್ಕೆ ತುರ್ತಾದಂತಹ ಕ್ರಮ ಮತ್ತು ವೆಂಟಿಲೇಟರ್ ಗಳ ಖರೀದಿ ಪ್ರಕ್ರಿಯೆನ ಬಹಳ ಬೇಗ ಮುಗಿಸಬೇಕಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ಕೆಪಿ ತಮ್ಮೆಲ್ಲ ಮಾಹಿತಿಗೆ